ಅವತ್ತಿಂದ ಮನೇಲೆ ಇದ್ದು ಇದು ಸಾಕಾಯ್ತು, ನಮ್ ಬಾಯ್ಸ್ ಎಲ್ಲ ಒಟ್ಟಿಗೆ ಸಿಕ್ಕಿದ್ದಾರೆ, ಅದಕ್ಕೆ ಇವತ್ತು ಒಂದು ಟ್ರಿಪ್ ಪ್ಲಾನ್ ಮಾಡ್ತಾ ಇದೀವಿ. ಕಣ್ಮಣಿ ನೀಲ್ಲಿರುವೆಯೋ, ನೀ ನನ್ ಫ್ರೆಂಡ್ ಅಲ್ವೇನು, ತಗೋ 50 ರೂಪಾಯಿ. ನಾ ಕಾದು ಕೂತೆನು ಮಧ್ಯೆ ಯಾವನಾದ್ರು ಕೂತ ಆದ್ರೆ ಒಂದ್ ಮಿಕ ಆದ ಯಾಕೆ ನಿಮ್ಗೆ ಇನ್ನು ಗೊತ್ತಿಲ್ಲ ಅಲ್ವಾ? ಅದು ಇಲ್ಲ, ನನ್ ಕಾರ್ ಅಲ್ಲ ಅಷ್ಟು ಓಡಾಡಿಲ್ಲ. ಹೋಗ್ತಾ ಗೊತ್ತಾಗುತ್ತೆ ಬಿಡಿ. ಫ್ರೆಂಡ್ಶಿಪ್ ಮಾಡೋ ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ. ಅಯ್ಯೋ ಅಯ್ಯಪ್ಪ, ಎದೆಲಿರೋ ಕೂದ್ಲಿಗೆ ಹಾಕಿ ಸಿಕ್ಸ್ಬಿಟ್ಟ ಚುಳ್ಳನ್ಬಿಡ್ತು ನಂಗೆ. ಅಯ್ಯೋ ರೆಕಾರ್ಡ್ ಆಗೋಯ್ತಾ? ತೋವಾ, ಇದ್ಯಾಕೋ ಬೇರೆ ಕಂಟೆಂಟ್ ಐತೆ ಇದು. ಅಲ್ಲ, ಇನ್ನು ಏನೇನ್ ಟ್ಯಾಲೆಂಟ್ ಐತೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೋ ಟಿಪಿಕಲ್ ಕನ್ನಡಿಗ ಅಂತ. ಇದು ಆ್ಯಕ್ಚುಲಿ ಪಾರ್ಟ್ 1 ಆಗಬೇಕಿತ್ತು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಾಡಿಗಳೆಲ್ಲ ಈ ಕಡೆ ಲೈನ್ ಆಗಿ ನಿಂತಿದೆ, ಈ ಕಡೆ ಮೋಸ್ಟ್ಲಿ ಆಫೀಸ್ ಬರುತ್ತೆ. ಸೊ ಗರಾಜ್ ಕ್ಲೀನ್ ಮಾಡುವಾಗ ನನಗೆ ನನ್ನ ಫಸ್ಟ್ ಕ್ರಿಕೆಟ್ ಬ್ಯಾಟ್ ಸಿಕ್ತು ಗುರು. ಇದನ್ನ ನನಗೆ 1ನೇ ಕ್ಲಾಸಲ್ಲಿ ಇದ್ದಾಗ ಕೊಡಿಸಿದ್ರು. ಇಲ್ಲಿ ರಾಹುಲ್ ದ್ರಾವಿಡ್ದು ಫೋಟೋ ಬರೆದು ನಾನೇ ರಾಹುಲ್ ದ್ರಾವಿಡ್ ಸಿಗ್ನೇಚರ್ನ ಫೋರ್ಜರಿ ಮಾಡಿಬಿಟ್ಟಿದ್ದೀನಿ. ಎಲ್ಲಿದ್ರಿ? ಬನ್ನಿ ಬನ್ನಿ ಬೇಗ. ಕಾರ್ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಸರ್ವಿಸ್ ಆಯ್ತು, ಬ್ರೇಕ್ ಪ್ಯಾಡ್ಗಳು ಚೇಂಜ್ ಆಯ್ತು, ಏರೋಕ್ಸ್ ಕಂಪ್ಲೀಟ್ ಆಗಿ ಸರ್ವಿಸ್ ಮುಗ್ದಿದೆ, ಬಜಾಜ್ ಸೂಪರ್ ಸೂಪರ್ ಆಗಿದೆ, ಏನು ಸರ್ವಿಸೇ ಬೇಕಾಗಿಲ್ಲ. ಕೆ ಟಿ ಎಮ್ ಅಲ್ಲಿ ಒಂದು ಸರ್ವಿಸ್ ಡ್ಯೂ ಇದೆ, ನಮ್ ಸಮುರಾಯಿ ಗರಾಜ್ ಅಲ್ಲಿ ಇನ್ನು ಬಿಲ್ಡ್ ಆಗ್ತಾ ಇದೆ. ಕಿರಣ್ ಅವ್ರದ್ದು ನನಗೂ ಇದಕ್ಕೂ ಸಂಬಂಧ ಇಲ್ಲ. ನನ್ ಕಂಡ್ರಂತೂ ತುಂಬಾ ಲವ್. ಅಲ್ಲಿ ಬ್ರೇಕ್ ಪ್ಯಾಡ್ಗಳು ಚೇಂಜ್ ಆಗ್ಬೇಕು, ಬ್ಯಾಟ್ರಿ ಚೇಂಜ್ ಆಗ್ಬೇಕು, ಎಕ್ಸಾಸ್ಟ್ ಚೇಂಜ್ ಆಗ್ಬೇಕು, ಟೈರ್ಗಳು ಚೇಂಜ್ ಆಗ್ಬೇಕು. ಇನ್ನೊಂದು ವಾರದಲ್ಲಿ ಆಸ್ಪತ್ರೆಗೆ ನಾನು ಅಡ್ಮಿಟ್ ಆಗಬೇಕು. ನೀವು ನೋಡ್ಬೋದು ಇನ್ನೊಂದು ಗಾಡಿ ಎಲ್ಲಿ ಕಾಣಿಸ್ತಾ. ಓ ತರ ರೆಡಿ ಆಗ್ಬಿಟ್ಟು ನಾನು ನೋಡಿದ್ರೆ ಹಿಂಗೆ ಹಿಂಗ ಗೊತ್ತಾ? ನೀವು ಕಿಚ್ಚ ಸುದೀಪ್ ಇದ್ದಂಗೆ ಡ್ರೆಸ್ಸಿಂಗ್ ಸೆನ್ಸ್. ಸುದೀಪ್ ಅವ್ರದ್ದು ಎಷ್ಟು ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಚಿಕ್ಕಮಗಳೂರಿಗೆ ಹೋಗಿದ್ವಿ, ಏನಕ್ಕೆ? ಮಳೆ ತರ್ಸಕ್ಕೆ. ಈ ಸಲ ಲಾಸ್ಟ್ ಟೈಮ್ ಅಜಿತ್ ಪ್ರವನ್ನ ಕರ್ಕೊಂಡು ಹೋಗಿಲ್ಲ ಅಂತ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಈ ಟ್ರಿಪ್ಗೆ ಸ್ಟಾರ್ಟಿಂಗ್ ಇಲ್ಲ, ಎಂಡಿಂಗ್ ಇಲ್ಲ, ಏನು ಇಲ್ಲ, ದಿಕ್ಕು ದೆಸೆ ಏನು ಇಲ್ಲ. ಈಗ ತಾನೇ ಗಾಡಿ ಖರ್ಚು ಬಗ್ಗೆ ಹೇಳ್ತಾ ಇದ್ದೆ ನಾನು. ನನಗೆ ಎರಡೇ ಎರಡು ಗಾಡಿ ಇಟ್ಕೊಂಡು ಅದಕ್ಕೆ ಆಯಿಲ್ ಚೇಂಜ್ ಮಾಡಿಸಿ ಪ್ರತಿ ಸಲ ಸರ್ವಿಸ್ ಮಾಡಿಸೋದ್ರಲ್ಲೇ ಶೋ ಅಪ್ ಬೇಕಾಗುತ್ತೆ. ನಿಜ, ಇಷ್ಟು ಗಾಡಿ ಹೆಂಗೆ ಮೈಂಟೈನ್ ಮಾಡ್ತೀರಾ ಅಂತ ನಾನು ಜನ ಅನ್ಕೋಬೋದೇನೋ ಯೂಟ್ಯೂಬ್ ಕ್ಲಾಸಲ್ಲಿ. ಓ ಅಂತ ಎಂಥದ್ದು ಇಲ್ಲ, ನಮ್ಮ ಚೆಡ್ಡಿದಿರೋ 1000 ತೋತನ ಎಣಿಸ್ತಾ ಇರ್ತೀವಿ. ಅವಾಗಿಂದ ನಾನು ನೋಡ್ತಾ ಇದ್ರಿ, ಟೈಗರ್ ಇಲ್ಲಿ ಇಲ್ಲ ಅನ್ನೋದೇ ಮರ್ತು ಬಿಡಿದ್ದಾರೋ. ಕಾರ್ ಫಾರ್ಮರ್ಸ್ ಅಲ್ಲ ಆಯ್ತಾ? ಬ್ರೇಕ್ ಪ್ಯಾಡ್ 25,000. ಅದಕ್ಕೆ ಮತ್ತೆ 25% ಟ್ಯಾಕ್ಸ್ ಕಟ್ತೀನಿ ಸರ್. ಲಂಡನ್ ಹೋಗಿ ಬಂದ್ಮೇಲಂತೂ ನಾನು ನಿಮ್ಮ ಜೊತೆ ಇರಲ್ಲ. ಆಮೇಲೆ ಬೆಳೆದ್ಬಿಟ್ಟ, ಬೆಳೆದ್ಮೇಲೆ ಚೇಂಜ್ ಆಗ್ಬಿಟ್ಟ, ಅವೆಲ್ಲ ಸೀನೇ ಇಲ್ಲ. ಫಸ್ಟೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ನಾನು ಇರಲ್ಲ, ಇರಲ್ಲ, ಇರಲ್ಲ. ನಮ್ದೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಕರ್ನಾಟಕ ಬಂದ್, ಕರ್ನಾಟಕ ಬಂದ್, ಕರ್ನಾಟಕ ಬಂದ್. ನೀವು ಹೆಂಗೆ ಹೇಳ್ತೀರಾ ಹಂಗೆ. 2016 ರೆಂಟ್ ಮಾಡಿದ್ದೆ ಒಂದ್ಸಲ ಬುಜಾನ್ 5,000 ರೂಪಾಯಿಗೆ. ಅದು ಆನ್ಲೈನ್ ಅಲ್ಲಿ ಇದು ಸಿಕ್ಕಿತ್ತು ಒಂದಿನದ್ದು. ಏನೇ ಗಾಡಿ ಇತ್ತು ಅಂದ್ರೇನು ಇದು ಫಾರ್ಎವರ್ ಲವ್ ಅಂತ ಹೇಳ್ಬೋದು ಅಲ್ಲ. ಬುಜಾ ಇಸ್ ಬುಜಾ ಆಲ್ವೇಸ್. ಈಗ ಗೊತ್ತಾಗಲ್ಲ ಟ್ರಾಫಿಕ್ ಅಲ್ಲಿ ತಗೊಂಡೋಗಿ ಅದು ನಿಮ್ ನೋಡಿಸ್ತದೆ. ನೀವ್ ಯಾವ ಗಾಡಿ ಕೊಟ್ಟರು 20-30 ರಲ್ಲೇ ಹೋಯ್ತಿರಲ್ಲ ಯಾಕೆ ಸರ್? ಅದನ್ನ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಇದು ಕಟ್ ಮಾಡಿ ಬ್ರೋ, ಇದಾಕ್ಬೇಡಿ. ತರ್ಕಕ್ಕೆ ನಿಲುಕದ್ದು ಅಂತ ತಗಿರಿ ಬಿಚ್ಚಿ ಟಾಪ್ ಓಪನ್ ಮಾಡಿ. ಏನ ತಗಿರಿ ಬಿಚ್ಚಿ ಟಾಪ್ ಓಪನ್ ಮಾಡಿ, ಏನಿದು ಥೂ ಅಸಹ್ಯ. ನಾವೆಲ್ಲ ಅವತ್ತಿನ ಸುಸ್ತಾ ಬಿಡಿದೀವಿ. ನಾನು ವಿಡಿಯೋ ಮಾಡಿ ಸುಸ್ತಾಗಿದ್ದೀನಿ, ನೀವು ಕೆಲಸ ಮಾಡಿ ಸುಸ್ತಾಗಿದ್ದೀರಾ, ಮದ್ವೆ ಸುಸ್ತಾಗಿದ್ದೀನಿ. ಒಬ್ರು ಡ್ರೈವರ್ ಬೇಕಲ್ಲ ಈಗ. ನಿರಂಜನ್ ಅವರ್ ನ್ಯೂ ಡ್ರೈವರ್, ಇವ್ರದ್ದು ಮದ್ವೆ ಆಯ್ತು. ಕಂಗ್ರಾಚುಲೇಷನ್ಸ್ ಹೇಳಲ್ವಾ? ಕಂಗ್ರಾಚುಲೇಷನ್ ಬ್ರದರ್. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯಿಲಿ. ಪ್ರೀತಮ್ ಬ್ರೋಗೆ ಮದ್ವೆ ಆಯ್ತು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು. ನಂಗೆ ಒಂದು ಕ್ಯೂ ಆರ್ ಕೋಡ್ ಹಾಕ್ಬಿಡಿ, ಮೈಕಾಸ್ ಬಂದ್ಬಿಡಿ. ಕನ್ನಡ ಸುಭಾಷೆ ನನಗೆ ಚಲೆಂಟ್ ತಿಳ್ಸಕ್ಕ. ನೋಡಕ್ಕಷ್ಟೇ ಕಾಮಿಡಿ ಪೀಸ್ ತರ ಇರ್ತೀನಿ, ಮೈಂಡ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಓಡ್ತಾ ಇರ್ತೀನಿ. ಹಿಂಗೆ ಅನ್ಕೊಂಡು ಬಂದೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಆಗಸ್ಟ್ 15 ಬ್ರೋ ಬ್ರೋ ಅನ್ಕೊಂಡ್ ಬಂದೆ. ಎಲ್ಲ ಎಲ್ಲ ಮುಚ್ಚಿಬಿಟ್ಟೆ. ನಮ್ದೆಲ್ಲ ಬೆಳಿಬೇಕು. 30 ಆಯ್ತು, ನಿಮ್ಗೆ ಬೆಳೆಯಲ್ಲ ಇಲ್ಲ. ನಿನಗೆ ಇನ್ನೂ 15 ಅಲ್ವಾ? ಗಾಡಿ ಸೈಡ್ಗೆ ಹಾಕಿ ರೋಡ್ ಅಲ್ಲಿ ಯೂರಿನ್ ಮಾಡ್ತಾ ಇದ್ದಂತ ಹುಡುಗ ಇವತ್ತು ಗಾಡಿನಲ್ಲಿ ಫಾರಿನ್ ಹೋಗ್ತಾ ಇದ್ದಾನೆ ಅಂದ್ರೆ ನಮ್ಗೆಲ್ಲ ಹೆಮ್ಮೆ ಬ್ರೋ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಟೆನ್ಸರ್ ಆಗ್ಬಿಡುತ್ತೆ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಅವಾಗಿಂದ ತಡ್ಕೊಂಡಿದ್ದೆ, ಈಗ ಒಂದ್ ಸ್ವಲ್ಪ ಟ್ರಿಪ್ ಎಕ್ಸ್ಪೀರಿಯನ್ಸ್. ಗಾಡಿ ಬಿಸಿ ಕ್ಯಾಪ್ಚರ್ ಆಗ್ಬಿಡುತ್ತೆ ಬ್ರೋ. ನಾನೇ ತೂಫಾನ್ ಬ್ರೋ. ಇದ್ಯಾವ ಗಾಡಿ? ಮೌಂಟೇನ್ ಡ್ಯೂ ದರ್ಕಿ ಮಾಕಿ ಚೂ. ಇದೇನ್ ಬ್ರೋ ಇದು? ಹೊಸದು. ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಮಾಡ್ತಾ ಇದ್ವಿ. ನೆಕ್ಸ್ಟ್ ಸಂಡೇ ಇನಾಗ್ರೇಷನ್ ಇದೆ. ಈ ವಿಡಿಯೋ ಬರೋಷ್ಟು ಸಂಡೇ ಆಗೋಗಿರ್ತದೆ. ನಮಗೂ ಬೇಕು ಡಿಜಿಟಲ್ ಮಾರ್ಕೆಟಿಂಗ್. ಇದೇ ತರ ಏನಾದ್ರು ಇದ್ರೆ ಯಾರಿಗಾದ್ರು ಮಾರ್ಕೆಟಿಂಗ್ ಸರ್ವಿಸಸ್ ರಿಕ್ವೈರ್ಮೆಂಟ್. ಏನೇನು ಮಾಡ್ತೀರಾ? ಎಲ್ಲ ಮಾಡ್ತೀರಾ? ಯಾಕೆ ಈ ಸಾಂಗ್ ಹಾಕೊಂಡು ಫಾಸ್ಟ್ ಆಗಿ ಹೋಯ್ತಾ ಇದೀರಾ? ಈಗ ಈ ಒಳ್ಳೆಯವರು ಅನ್ನೋದಿದೆಯಲ್ಲ, ಇದನ್ನ ಒಂದ್ ಸ್ವಲ್ಪ ನೀವು ವಿಸ್ತಾರವಾಗಿ ಹೇಳ್ಬೇಕು. ನನ್ನ ಪ್ರಕಾರ ಒಳ್ಳೇದು ಅಂತಂದ್ರೆ ನಾವೇನ್ ದಾನ ಧರ್ಮ ಮಾಡ್ಬೇಕು, ಮೆಸೇಜ್ ಮಾಡಿದವ್ರಿಗೆಲ್ಲ ದುಡ್ಡು ಕೊಡ್ಬೇಕು ಅಂತೇನಿಲ್ಲ. ಇದೇನಾದ್ರೂ ಹಾಕಿದ್ರೆ ಮುಗೀತು ಕತೆ.
ನೀವು ಸಮಾಜಕ್ಕೆ ಒಳ್ಳೆಯವರ, ನಿಮ್ಗೋಸ್ಕರ ಒಳ್ಳೆಯವರ. ನನ್ನ ಗೆಳೆಯ ನನ್ನ ಜೀವನದ ಬಂದ ಮೇಲೆ ನೋಡಿ, ಎರಡು ಎರಡು ಮುತ್ತುಗಳು ನನ್ನ ಹತ್ರ ಹತ್ರನೇ ಇದೆ. ಅಲ್ಲ ಅಜಿತ್ ಸುಮ್ನೆ ಇವ್ರ ಸವಾಸ ಎಲ್ಲ ಬೇಕಿರ್ಲಿಲ್ಲ ನಮ್ಗೆ. ನಮ್ ಪಾಡಿಗೆ ನಾವ್ ಹೆಂಗೋ ಬೈಕಲ್ಲಿ ಓಡಾಡ್ಕೊಂಡಿದ್ವಿ, ಬೇಕಿತ್ತಾ? ಹೆಂಗ್ ಹೇಳ್ತೀರಾ ಹಂಗೆ ಬಂದ್ಬಿಟ್ಟು ಬಂದ್ಬಿಟ್ಟು ಇನ್ನು ತಿಂಡಿನೂ ಮಾಡಿಲ್ಲ, ಮಧ್ಯಾಹ್ನ ಆಯ್ತು ಎಷ್ಟು 12 ಗಂಟೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಲೊಕೇಶನ್ ಮಮತಾ ಹೋಟ್ಲಗ್ ಬಂದ್ವಿ. ಬತ್ತಿದ್ದಂಗೆ ಚಾಯ್ಸ್ ಹೆಂಗೆ ಅಂತಂದ್ರೆ ನೋಡಿ, ಈಗ ನೀವೆಲ್ಲ ನಾನ್ ವೆಜ್ ತಿಂತಿರಲ್ವಾ, ಸೊ ಇಲ್ಲೋಗಿ ನಾನ್ ವೆಜ್ ತಿನ್ನೋನು ಅಲ್ಲಿ ಹೊರಟೋಯ್ತು. ನಾವಿಲ್ಲಿ ತಿಂಡಿಗೆ 4 ತರ ಮಾಂಸ ತಿಂತಾ ಇದೀವಿ. ಕಿರಣ್ ಅವ್ರು ಏನ್ ತಿಂತಾ ಇರ್ಬೋದು ಅಂತ? ನಾನು 2 ಇಡ್ಲಿ ಒಂದು ತೋತೊಡೆ ತಿನ್ಕೊಂಡ್ಬಂದೆ, ಕಬಾಬು ಪಲಾವು ಗ್ರೇವಿ. ಅವರೆಲ್ಲ ತಿಂದು 1/2 ಗಂಟೆ ಆಗೈತೆ, ಇನ್ನೂ ಏನು ತಿಂತಾ ಇದ್ದೀರಾ? ಮಳೆ ಬಂದರೆ ಕೇಡಲ್ಲ, ಮಗ ಉಂಡ್ರೆ ಹಾಳಾಗಲ್ಲ ಅಂತ ಉಣ್ಲಿ ಬಿಡಿ, ನಮ್ದೇ ತಾನೆ ಉಣ್ಲಿ ಬಿಡಿ, ನಮ್ದೇ ತಾನೆ. ನಾವಿವಾಗ ಹಾಸನಲ್ಲಿದ್ದೀವಿ, ತಿಂಡಿ ತಿನ್ನಕ್ಕೆ ಅಂತ ಸ್ಟಾಪ್ ಮಾಡಿದ್ವಿ. ಮಧ್ಯಾಹ್ನ ಹುಡುಗಿ ಕಾಣಿಸಲು ತೋರ್ಸಕ್ಕೆ ಅಂತ ಬಂದೆ. ಇವಾಗ ನಾವು ಆಮಿಫೈಡ್ ಕಸ್ಟಮ್ಸ್ಗೆ ಬಂದಿದ್ದೀವಿ. ಮೇನ್ ಇಲ್ಲಿ ಬಂದಿದ್ದು ಅಜಿತ್ ಅವ್ರಿಗೆ ಜಿಪ್ಸಿ ತೋರಿಸ್ಬೇಕು ಅಂತ. ಎಕ್ಸೈಟ್ಮೆಂಟ್ ಹೆಂಗಿದೆ? ಸೂಪರ್. ಮಳೆ ಬರಂಗೈತೆ. ಏನಕ್ಕೆ ಅಂತ ಗೊತ್ತಾ ನಿಮ್ಗೆ? ಕಿರಣ ಹೆಂಗೋ ಇದ್ದೆ ಹಿಂಗಾಗೋದೆ ನೋಡು ಅಂತಮ್ಮ. ಬಟ್ ನನಗೆ ಇದ್ದದ್ದು ಕೆಡ್ಸ್ಕೊಂಡ ಕಣ ಸಿದ್ದ ಬಸ್ವಿ ಅಂತ ನಮ್ ಕಡೆ ಗಾದೆ ಮಾತು. ಹಂಗಾಗಿದೆ ಇವಾಗ ನನ್ ಕತೆ. ಏನಾದ್ರು ತಿನ್ನೋಣ, ಹಾಕಿ ಮಸಾಲ್ ಪುರಿ. ಮಸಾಲ್ ಪುರಿ ಇದ್ಯಾವ ಪುರಿ? ದಹಿ ಪುರಿ, ದಹಿ ಪುರಿ, ದಹಿ ಪುರಿ. ಈ ಕಾರಿನ ನಿಖರವಾದ ಹೆಸರು ಏನು? ಯಾವ್ದದು? ಅಲ್ಲ ಪ್ಯೂಜೋಟ್ 309. ಫಾರಿನರ್ಸ್ ತರ ಮಾತಾಡ್ಬೇಕು. ನೀವೀಗ ಲಂಡನ್ ಹೋಗ್ತಾ ಇದ್ದೀರಾ ಕಿರಣ್, ನೀವು ಸ್ವಲ್ಪ ಲಂಡನ್ ತರ ಮಾತಾಡ್ಬೇಕು. ಲಂಡನ್ ಅಲ್ಲಿ ಮಾತಾಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಲಂಡನ್ ಅಲ್ಲಿ ಮಾತಾಡಬಾರ್ದು, ಬಾಯಲ್ಲೇ ಮಾತಾಡಿ ಲಂಡನ್ ತರ ಮಾತಾಡಿ. ಎಲ್ಲ ನಾವು ಸೇರ್ಕೊಂಡು ಟ್ರಿಪ್ ಮಾಡಿದ್ದು ಮೇನ್ ಉದ್ದೇಶ ಏನು ಅಂದ್ರೆ, ಇನ್ ಸ್ವಲ್ಪ ದಿವಸದಲ್ಲಿ ನಮ್ಮ ಕಿರಣ್ ಅವರು ಲಂಡನ್ ಕಡೆ ಹೋಗ್ತಿರ್ತಾರೆ. ಸೊ ನಾವು ಮಿಸ್ ಮಾಡ್ಕೋತೀವಿ, ಅದಕ್ಕೋಸ್ಕರ ಒಂದ್ ಒಳ್ಳೆ ಮೆಮರಿ ಕೊಡೋಣ ಅಂತ. ನೀವು ಲಂಡನ್ ಹೋದ್ರು ನೀವು ನಮ್ಮನ್ನ ಮಿಸ್ ಮಾಡ್ಕೋಬೇಕು. ನಿಮ್ಮನ್ನ ಯಾಕೆ ನಾನು ಮಿಸ್ ಮಾಡ್ಕೋಬೇಕು? ದಿನ ಹೆಂಗಿತ್ತು ಅಂತ ಹೇಳ್ತೀರಾ ಇವತ್ತು? ಅಣ್ಣ ಜಗ್ರಣ ಸೂಪರ್ ಆಗಿತ್ತು. ಚಿಕ್ಕಮಂಗ್ಳೂರಿಗೆ ದೊಡ್ಡ ನಮಸ್ಕಾರ. ಪ್ರತಿ ಸಲ ಬಂದಾಗ್ಲೂ ತುಂಬಾನೇ ಎಂಜಾಯ್ ಮಾಡ್ತಾ ಇದೀವಿ. ನಮ್ಕಂಡ್ ನಾನ್ ಬಂದಿದ್ದಕ್ಕೆ ರಾತ್ರಿ 3 ಗಂಟೆವರೆಗೂ ಮಲಗಕ್ ಬಿಡ್ಲಿಲ್ವಲ್ರಿ ರೇ? ಎಲ್ರು ಮಲಗವ್ರಲ್ಲ, ಏನ್ ಮಾಡೋದ್ ಹೇಳಿ? ಈಗ ಬಾ ತೋರ್ಸಿ. ಏನ್ರಯ್ಯ ನಿಮ್ ಹಿಂಸ ನಿಮ್ದು? ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ? ಇವಾಗ ನೀವು ನೋಡದೇ ಇರಂತ ಒಂದ್ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ. ಏನಕ್ಕಂದ್ರೆ ಹೇಳಿ, ನಾನು ನೋಡಿಲ್ಲ ಮೇಲೆ ಹತ್ಕೋಬಿಟ್ಟು ಅಲ್ಲಿಂದ ಬ್ಲಾಗ್ ಮಾಡಿ ಚೆನ್ನಾಗಿರುತ್ತೆ. ನಿಷಾದ್ ಬ್ರೋ ಎಲ್ಲಿಂದ ಹೋಗ್ತೀರಾ, ಯಾವ ಸೈಡ್ ಇಂದ? ಹೋಗಿ ಹೋಗಿ ಹುಷಾರು, ನಾವಿದೀವಿ ಮೇಲೆ. ಆಡಿ 4 ಆತರ ಏನಾದ್ರು ಆಡಿ ಗಿಡಿಗೆಲ್ಲ ದುಡ್ಡಾಕ್ಬಾರ್ದು ಬ್ರೋ. ಇದನ್ನೆಲ್ಲ ಮಾಡಕ್ ಆಗುತ್ತಾ ಆಡಿನಲ್ಲಿ? ಇಲ್ಲ, ಚಾನ್ಸೇ ಇಲ್ಲ. ಓ ನಿಧಾನಕ್ಕೆ ಹೋಗ, ಯೋ ಸಬ್ಸ್ಕ್ರೈಬ್ ಮಾಡ್ಕೋ ಟಿಪಿಕಲ್ ಕನ್ನಡಿಗ ಅಂತ. ಸ್ವಿಟ್ಜರ್ಲೆಂಡ್ ಫೀಲ್ ಇಲ್ವಾ ಬ್ರೋ? ಎಕ್ಸಾಕ್ಟ್ಲಿ ಇಲ್ಲಿ ಹಸು ಮೇಯ್ತಾ ಇರೋದು. ಬ್ರೋ ಇದೇನ್ ಬ್ರೋ ನೀರು? ಐ ಆಮ್ ಅಂಡರ್ ದ ವಾಟರ್, ಪ್ಲೀಸ್ ಹೆಲ್ಪ್ ಮೀ. ಏ ಅಟ್ಯಾಕ್ ಮಾಡ್ತಾವೆ ಅದು. ಹಳ್ಳಿಂದ ಬಂದಿದಂತೆ ಇದು. ಅಲ್ಲ ನೀವು ಸೌಂಡ್ ಮಾಡ್ತಿದ್ರಲ್ಲ, ಆ ಕೋಪಕ್ಕೆ ಬಂದು ಗುದ್ದುತ್ತೆ. ನೀವು ಅಪ್ಪಣೆ ಕೊಟ್ರೆ ನಿಮ್ಮ ಮಾತುಗಳನ್ನು ಅಚ್ಚ ಹಾಕಿಸಿ ವಿಶ್ವವಿದ್ಯಾಲಯಕ್ಕೆ ಒಂದು ಪಠ್ಯ ಪುಸ್ತಕ ಮಾಡೋಣ ಅಂತಿದ್ದೀನಿ. ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಅನ್ಕೊಳ್ಳಿ ಬಿಸಿಲಿಗೆ. ಬ್ರೋ ಇವರೆಲ್ಲ ಬಿಡ್ತಾವ್ರೆ ನಿಮ್ ಡ್ರೋನ್ ಕಿತ್ತಡಿ ಕಿರಣ್ ಡ್ರೈವಿಂಗ್ ನೋಡಿ. ಇಲ್ಲಿ ಅದ್ ನೋಡಂಗಿರಲ್ಲ, ಸುಮ್ನಿರಿ. ಎಲ್ಲ ಆಗ್ತಿರತ್ತಾನೆ, ನನ್ ಗಾಡಿ ಓಡಿಸೋದಿಲ್ಲ. ಆಗ್ತಿರ ಇಳ್ದ್ಬಿಡಿ, ದಯವಿಟ್ಟು ಇಳ್ದ್ಬಿಡಿ, ಅವಮಾನ ಮಾಡ್ತಾ ಇರೋ. ಇವು ನೀವು ಯಾವ ಗಾಡಿ ಕೊಟ್ರು 20-30 ರಲ್ಲೇ ಹೋಯ್ತಿರಲ್ಲ, ಯಾಕೆ? ಅದೇ ಕ್ರಾಲ್ ಆಯ್ತಾ ಇರ್ತದೆ. ಫೋರ್ ವೀಲ್ ಲೋಗ್ ಹಾಕೊಂಡ್ಬಿಟ್ರೆ ಈಗ ಏನ್ ಮಾಡ್ಲಿ? ಈಗ ಏನು ಮಾಡ್ಬೇಡಿ ಬಿಡಿ, ಸುಮ್ನೆ. ನಾನೇನ ಒತ್ತದ ಅವಶ್ಯಕತೆ ಇಲ್ಲ. ಬೇಡ ಆ ಪುಣ್ಯಕ್ಕೆ ಏನಕ್ಕೆ ತಗೋಬೇಕು? ನೋ ಕಾಮೆಂಟ್ಸ್. ಒಂದ್ ಶಾರ್ಟ್ ತೆಗಿತೀನಿ ನೋಡಿ, ನೋಡ್ ಬೆಚ್ಚಿ ಬೆರಗಾಗ್ಬೇಕು ನೀವು. ಒಂದ್ ಒಳ್ಳೆ ಶಾರ್ಟ್ ಪ್ಲಾನ್ ಮಾಡಿದೆ. ಅಷ್ಟಲ್ ಬ್ಯಾಟ್ರಿ ಲೋ ಆಗೋಯ್ತು. ಈ ಅಪ್ಪನ್ಗೆ ಗಾಡಿ ಕೊಟ್ರೆ ಪೆಟ್ರೋಲ್ ಖಾಲಿ ಮಾಡ್ಕೋತಾರೆ, ಡ್ರೋನ್ ಕೊಟ್ರೆ ಬ್ಯಾಟ್ರಿ ಖಾಲಿ ಮಾಡ್ಕೋತಾರೆ. ಖಾಲಿ ಮಾಡ್ಕೊಂಡ್ರು ನನ್ ಬ್ಯಾಕಪ್ ಇಟ್ಕೊಂಡಿರ್ತೀರಿ. ನಿಮ್ ತರ ಅಲ್ಲ, ನಿಮ್ ಫೋನ್ ಮಾಡ್ಬಿಟ್ಟು ಬನ್ನಿ ತಳ್ಳಿ ಅಂತ ಕರೆಯಲ್ಲ ನಾನು. ಟೈಗರ್ ನ ಟೋ ಮಾಡ್ಸವ್ರೆ ನನ್ ಕೈಲಿ. ಟಿ ನರಸೀಪುರ ಇಂದ ನಾನು ಟೋ ಮಾಡ್ಕೊಂಡು ಬಂದಿದ್ದೀನಿ. ಮ್ಯೂಸಿಕ್ ತಡಿ. ಕಿರಣ್ ಅವರು ನಿಶಾಂತ್ಗೆ ಡ್ರೋನ್ ಹೇಳ್ಕೊಡ್ತಾ ಇದ್ದಾರೆ. ಈಗ
ಕಿದ್ದಾಡಿ ಕಿರಣ್ ಅವ್ರು ಏನಾಗ್ತಾರೆ ಹೇಳಿ? ಡ್ರೋನ್ ಕಿರಣ್ ಆಗ್ತಾರೆ, ದ್ರೋಣಾಚಾರ್ಯ ಆಗ್ತಾರೆ. ಈ ಸಣ್ಣ ಇದ್ರು ಎಷ್ಟು ಹೇಳಿದ್ ಬ್ರೋ ಇದು, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸಕಾಲಾಗಿತ್ತು, ಎರಡು ದಿನ ಮಸ್ತ್. ಏಜ್ ಅಲ್ಲಿ ಎಲ್ಲ ಹುಡುಗಿರ್ ಕೈ ಹಿಡ್ಕೊ ಓಡಾಡಿದ್ರೆ ನಮ್ಮ ಕತೆ ನೋಡಿ. ಫೀವೆಲ್ ಡಾಗ್ ನೋಡಿಲಿ, ಇಲ್ಲಿ ಮೆಡೆ ನೋಡಿ. ಲೆವೆಲ್ ಜಾಸ್ತಿ ಆದ್ರೆ ಹಾಗೇನೆ. ಒಳ್ಳೆ ಜಾಗ ಚೆನ್ನಾಗಿದೆ, ಜಾಗ ಚೆನ್ನಾಗಿದೆ, ವ್ಯೂನು ಆಯ್ತು, ವ್ಯೂ ಪಾಯಿಂಟ್ ತುಂಬಾ ಅಂಡರ್ ರೇಟೆಡ್ ಜಾಗ. ಹಿಂಗೆ ಇದ್ ಬಿಡ್ಬೇಕು, ಇದು ಲೊಕೇಶನ್ ಹೇಳೋದು. ಈ ನನ್ ಮಕ್ಕಳು ಎಷ್ಟು ಹಿಂಸೆ ಕೊಡ್ತಾರೋ ಆ ಭಗವಂತ ನಮ್ನಿದ್ರೆ. ಬೀಗಲು 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 ಬೇಡ, ಆ ಚೈನ್ ಉದ್ದ ಐತೆ. ಇಲ್ಲೊಂದು ನಾಯಿ ಇದೆ ಚಿಕ್ಕಮಂಗ್ಳೂರಲ್ಲಿ, ಎಂತ ಡಿಫ್ರೆಂಟು ಅಂದ್ರೆ ನೋಡಿ, ನೀವ್ ಏನಾರು ಮಾಡಿ ಎತ್ತಂಗಿಲ್ಲ. ಮೇಬಿ ಓನರ್ ಹೇಳ್ಕೊಟ್ಟಿರ್ಬೇಕು, ಯಾರು ಕಿಡ್ನಾಪ್ ಮಾಡ್ಬಿಡ್ತಾರೆ. ಇಲ್ಲಿಂದ ಲಂಡನ್ ವರ್ಗು 23,000 ಕಿಲೋಮೀಟರ್ಗಿಂತ ಜಾಸ್ತಿ 43 ದೇಶನ ದಾಟ್ಕೊಂಡು ಹೋಗ್ತಾ ಇರೋದು. ಸೊ ಅದ್ರದ್ದು ಪ್ರಚಾರ ಹೇಳ್ಬೇಕು ಅಂತಂದ್ರೆ ನನ್ನ ಚಾನಲ್ ಅಲ್ಲಿ ಅಪಾರ್ಟ್ ಫ್ರಮ್ ಅದ್ ಬಿಟ್ಟು ಅಂತಂದ್ರೆ ಇಲ್ಲಿ ಟಿಪಿಕಲ್ ಕನ್ನಡಿಗ ಚಾನಲ್ ಅಲ್ಲಿ ಮಾಡ್ತಾ ಇದ್ದೀನಿ. ಅದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಮಾಡ್ತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಸೊ ಹರಸಿ ಬೆಳೆಸಿ ನನ್ನ ಕರ್ಕೊಂಡು ಹೋಗಿ. ಅಪ್ಪ ಸ್ವಾಮಿ, ನಿನ್ ಕಾಟ ತಡೆಯಕ್ಕಾಗದೆ ದೇಶಾಂತರ ಹೋಯ್ತಾ ಇದ್ದೀನಿ, ಅಲ್ಲಿಗೂ ಬರ್ತೀನಿ ಅಂತಿದೆಯಲ್ಲ, ಬಿಟ್ಬಿಡು ಸ್ವಾಮಿ ನನ್ನ. ಬಿಡಲಾರೆ ಎಂದು ನಿನ್ನ ನೀನಾದೆ ನನ್ನೇ ಪ್ರಾಣ. ನಮಸ್ಕಾರ ಕರ್ನಾಟಕ, ನಂದು ಇನ್ಸ್ಟಾಗ್ರಾಮ್ ಅಲ್ಲಿ 250K ಆಯ್ತು. ಇದೇ ಖುಷಿಗೆ ಇರುಬೆ ಡಾಟ್ ಇನ್ ಅವ್ರ ಜೊತೆ ಕೊಲಾಬರೇಷನ್ ಆಗ್ಬಿಟ್ಟು ಟಿಪಿಕಲ್ ಕನ್ನಡಿಗ ಲೈನ್ ಆಫ್ ಟೀ ಶರ್ಟ್ಸ್ ಗಳನ್ನ ತಗೊಂಡ್ಬರ್ತಾ ಇದೀವಿ. ನೀವು ನೋಡಬಹುದು ಇಲ್ಲಿ ಕೇರ್ ಆಫ್ ಕರುನಾಡು ಅಂತ ಇದೆ. ಪ್ರತಿ ಸಲ ನಾವು ನಮ್ಮ ಹೆಸರನ್ನ ಬರೀಬೇಕಾದ್ರೆ ಯಾವ್ದಾದ್ರು ಅಡ್ರೆಸ್ ಅಲ್ಲಿ ಕೆಳಗಡೆ ಕೇರ್ ಆಫ್ ಅಂತ ಹಾಕ್ಬಿಟ್ಟು ನಮ್ಮ ಮನೆ ಹೆಸರನ್ನ ಬರೀತೀವಿ. ಸೊ ನಮ್ಮ ಮನೆ ಹೆಸರು ಕರುನಾಡು, ಬರೀ ನಮ್ದು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಇರುವಂತ ಪ್ರತಿಯೊಬ್ಬರ ಮನೆ ಹೆಸರು ಕೂಡ ಕರುನಾಡು. ನಿಮಗೂ ಏನಾದರೂ ಈ ಟೀ ಶರ್ಟ್ ಇಷ್ಟ ಆದರೆ ಇವತ್ತೇ ಇರುವೆ ಡಾಟ್ ಇನ್ಗೆ ಹೋಗಿ ಟಿಪಿಕಲ್ ಕನ್ನಡಿಗ ಅಂತ ಸರ್ಚ್ ಮಾಡಿಬಿಟ್ಟು ಟೀ ಶರ್ಟ್ನ ಬೈ ಮಾಡಿ ನಿಮ್ಮ ಪರ್ಮನೆಂಟ್ ಅಡ್ರೆಸ್ನ ಕೂಡ ಆರಾಮಾಗಿ ಫ್ಲೆಕ್ಸ್ ಮಾಡಿ. ಸ್ಮೂತ್ ಆಗಿದೆ, ಬಟ್ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ, ಕಡೆ ಇನ್ನೂ ಕಮ್ಮಿ ಸಿ ಸಿ ಇದೆಯಲ್ಲ. ಇವಳು ಹೆಸರೇನು ಇಡೋದು? ಮೂನ್ ಅಂತ. ಮೂನ? ಏ ಮೂನ್, ಐ ವಿಲ್ ಬಿ ಯುವರ್ ಹನಿ, ಕ್ಯಾನ್ ವಿ ಡೂ ಹನಿ? ಬ್ರೋ ಅಲ್ಲಿ ಇದ್ದಿ ಶೋಗನ್ನ. ನಮ್ಮಲ್ಲಿ ಕೆಲವು ಜನರಿಗೆ ಮಾತ್ರ ಜನ ಬಾಸ್ ಅನ್ನೋದು, ಅದೇ ತರ ಗಾಡಿಗಳಲ್ಲಿ ಕೆಲವು ಗಾಡಿಗಳಿಗೆ ಮಾತ್ರ ದಿ ಬಾಸ್ ಅಂತ ಹೆಸರಿಟ್ಕೊಳ್ಳುವಂತ ಯೋಗ್ಯತೆ ಇರೋದು. ಆದ್ರೆ ಈ ಗಾಡಿಗೆ ಹುಡ್ತಾನೆ ಕಂಪ್ನಿಯವರು ದಿ ಬಾಸ್ ಅಂತ ಕರೀತಿದ್ರು ಗುರು.